ನಾನು ಕೂಡ ಕೇಳ್ಪಟ್ಟಿದ್ದೀನಿ ಅಂಬರೀಶ್ ಅವರು, ನಾನು ಕೂಡ ಸಿಎಂ ಕ್ಯಾಂಡಿಡೇಟ್, ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಘಂಟಾ ಘೋಷವಾಗಿ ಹೇಳ್ತಾ ಇದ್ರು ಒಕ್ಕಲಿಗ ಸಮುದಾಯದಲ್ಲಿ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕನ್ಸಿಡರ್ ಮಾಡೋದೇ ಆದರೆ ಎಸ್ ಎಂ ಕೃಷ್ಣ ಅವರ ನಂತರ ಒಕ್ಕಲಿಗ ಸಮಾಜದ ದೊಡ್ಡ ನಾಯಕ ಅಂತ ಅಂಬರೀಶ್ ಅವರು ಗುರುತಿಸಿಕೊಂಡಿದ್ರು. ಅವರು ಕೂಡ ಹೇಳಿದ್ರು ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ. ಅಂಬರೀಶ್ ಅವರ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಗೆ ಸಂಬಂಧಪಟ್ಟಂತ ಹೇಳಿಕೆ ಡಿ ಕೆ ಶಿವಕುಮಾರ್ ಅವರಿಗೆ ಬೇಸರ ತರಿಸಿರ್ಬೋದೇನೋ, ಎಲ್ಲೋ ಅಂಬರೀಶ್ ಅವರು ಆಗಲಿಲ್ಲ, ಅಟ್ಲೀಸ್ಟ್ ನೀವೇನಾರ ಸೇರಿಬಿಟ್ರೆ ಅದೇನಾರ ತೊಡಕ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇರ್ಬೋದಾ? ಮೇ ಬಿ. ನಿಜವಾಗ್ಲೂ ಇಷ್ಟೊಂದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಅಥವಾ ಅಷ್ಟು ಕನ್ನಿಂಗ್ ಆಗಿ ಯೋಚನೆ ಮಾಡೋ ಮೈಂಡ್ಸ್ನ ನನಗೆ ಅರ್ಥ ಆಗಲ್ಲ. ನಾವು ಅಷ್ಟು ಡೀಪಾಗಿ ಯಾವುದನ್ನು, ನಾನು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತೀನಿ. ಇನ್ಫ್ಯಾಕ್ಟ್ ನೀವು ನಂಬ್ತಿರೋ ಬಿಡ್ತಿರೋ, ಅಂಬರೀಷ್ ಅವರು ಕೆಲವು ವಿಷಯದಲ್ಲಿ ಸಾಫ್ಟ್ ಆಗಿಬಿಡೋರು, ನಮ್ಮವರೇ ತಾನೇ ಹೋಗ್ಬಿಡೋಣ ಅವನು ಏನೇ ಮಾತಾಡ್ಕೊಂಡ್ರು. ನಾನು ಹಂಗಲ್ಲ, ನನಗೇನಾದರೂ ಇಫ್ ಐ ಡೋಂಟ್ ಲೈಕ್ ಸಮಥಿಂಗ್ ನಾನು ನೇರವಾಗಿ ಹೇಳ್ತೀನಿ. ನನಗೆ ಇಷ್ಟ ಇಲ್ಲದೆ ಇರೋ ಕಡೆ ನಾನು ಹೋಗಲ್ಲ. ನನ್ನ ಯಾರು ರೆಸ್ಪೆಕ್ಟ್ ಮಾಡಲ್ವೋ ನಾನು ಅವ್ರನ್ನ ರೆಸ್ಪೆಕ್ಟ್ ಮಾಡೋದಿಲ್ಲ. ಬಿಕಾಸ್ ನಾನೆಲ್ಲೂ ತಪ್ಪಾಗಿ ನಡ್ಕೊಂಡಿಲ್ಲ ಅಂತಲೇ ನಾನು ಐ ಹ್ಯಾವ್ ಪ್ರೈಡ್ ಇನ್ ಮೈ ಸೆಲ್ಫ್. ನನಗೆ ಇಂಟೆಗ್ರಿಟಿ ಇದೆ, ಸಿನ್ಸಿಯಾರಿಟಿ ಇದೆ. ರಾಜಕಾರಣದಲ್ಲಿ ಏನೋ ನಾನು ಸಿ ಎಂ ಆಗಬೇಕಾ ಮಿನಿಸ್ಟರ್ ಆಗಬೇಕಾ ಅನ್ನೋಂಥ ಆಸೆಯೂ ಇಲ್ಲ. ಬಂದಿದ್ದು ಏನು ಬರುತ್ತೋ ಅದು ನಮ್ಮ ಭಾಗ್ಯ ಅಷ್ಟೇ, ವಿನಃ ಆಸೆ ಇಟ್ಕೊಂಡು ನಾನು ಇದಾಗ್ತಿಲ್ಲ. ದೇರ್ ಇಸ್ ಅ ವೆರಿ ಅಂದ್ರೆ ಇದು ಹೇಳಿದ್ರೆ ಮೋಸ್ಟ್ ಪೊಲಿಟಿಷಿಯನ್ಸ್ಗೆ ನಮ್ಮ ರಾಜಕಾರಣ ಮಾಡಬೇಕು ಹಪಾಪಿ ಇಲ್ಲ, ಸೇವೆ ಮಾಡಬೇಕು ಮನೋಭಾವನೆ ಇದೆ ಅಂತ ಲೆಕ್ಕಾಚಾರ. ಸಿ, ನನಗೊಂದು ಜವಾಬ್ದಾರಿ ಜನ ಕೊಟ್ಟಿದ್ದಾರೆ, ಅದು ಸಿನ್ಸಿಯರ್ ಆಗಿ ಮಾಡಬೇಕು ಅಷ್ಟೇ. ಅದನ್ನು ಬಿಟ್ಟರೆ ನಾನು ಏನು ಯೋಚನೆ. ಫಾರ್ ಇನ್ಸ್ಟೆನ್ಸ್,